ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರು ಹೆಂಗದಿರಿ? ಆರಾಮದಿರಿ ಅಂದ್ರಿ? ನಾವು ಆರಾಮದಿವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತ ಇವತ್ತಿನ ಇವೆಲ್ಲ ಸ್ಟಾರ್ಟ್ ಮಾಡಂದ್ರಿ. 2 ದಿವಸದಿಂದ ಇದು ಮಾಡಿತ್ತಿಲ್ಲ, ಯಾಕಂದ್ರೆ ನಮ್ಮ ಮನೆಯವ್ರ ಸಂಗತ ಜಗಳ ಆಗಿತ್ರಿ. ಆಗಿತ್ತಿಲ್ಲ ಸುಳ್ಳಾದ ನೋಡ್ರಿ. 2 ದಿವಸದಿಂದ ನಾನು ಸರಿಯಾಗಿ ಊಟ ಮಾಡಿಲ್ಲ, ಮತ್ತ ನನ್ ಮಾತು ಹೊಟ್ಟೆ ಕೆಳಂಗಿಲ್ಲ ರೀ. ಇವರು ಮತ್ತ ಜಗಳ ತೆಗಿತಾರ ಬರೇ, ನಿಮ್ ಹಂಗ ಅನ್ಸಂಗಿಲ್ಲಲ್ರಿ. ಸೈಲೆಂಟ್ ಬುಲೆಟ್ ಇದ್ದಂಗ ಇವ್ರು ಒಟ್ಟ ಸೌಂಡ ಬರಲ್ಲ ರೀ. ಸೈಲೆಂಟ್ ಬುಲೆಟ್ ನಮ್ದೇನ್ ದಮ್ಮಿ ಬುಲೆಟ್ ಇದ್ದಂಗ ಸುಮ್ನೆ ಡಬ್ 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 ಸೌಂಡ್ ಮಾಡ್ತೈತಿ, ಯಾವ್ದು ಹೋಗಿ ರೀಚ್ ಆಗಂಗಿಲ್ಲ ಆತರ. ಅದಕ್ಕೆಲ್ಲ ಸ್ವಲ್ಪ ಜಗಳ ಆಗಿತ್ತು 2 ದಿವಸದಿಂದ, ಇದು ಮಾಡಿದ್ದಿಲ್ಲ ಸಾರಿ ರೀ. ಈಗ ಊಟ ಮಾಡತ್ತೀವಿ, ಊಟ ಮಾಡಿಬಿಟ್ಟು ಕಾಯಿಪಲ್ಲಕ್ಕೆ ಹೋಗ್ಬೇಕು. ಎದಕ್ಕೆಲ್ಲ ಜಗಳ ಬರ್ತೈತೆ ಅಂದ್ರೆ ರೀ, ನನ್ನ ಮಾತು ಅಷ್ಟೇ ಕೇಳಂಗಿಲ್ಲ, ಮತ್ತು ಅವರು ಏನು ಹೇಳಂಗೇ ಇಲ್ಲ ರೀ. ಸುಮ್ ಬಸವಣ್ಣಗತ್ಲೆ ಕೂಡ್ತಾರಲ್ಲ, ಅದಕ್ಕೆಲ್ಲ ಜಗಳ ಬಂದಿತ್ತು. ಮತ್ತು ಫೋನ್ ರಿಸೀವ್ ಮಾಡ್ಲಾರ ಬಟ್ಟೆ ಕೊಂದ ಯಾರು ಜಗಳ ಆಗಿಬಿಟ್ಟಿದ್ರು, ಹಿಂಗಾಗಿ ಮನ್ಸಿಗೆ ಬೇಜಾರಾಗ್ಬಿಟ್ಟೆ, ಇರೋ ಮಾಡೋಕ್ಕಾಗಿದ್ದಿಲ್ಲ. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇಷ್ಟು ತಮ್ಕಂದ ಜಗಳ ಆಯಿತು, ಕೈ ಕಾಂಪ್ರಮೈಸ್ ಆಗ್ಬಿಟ್ಟೆ. ಇನ್ನು ಸ್ಟಾರ್ಟ್ ಆಗಿದ್ದ ದಿವಸ ಬಟ್ಟೆ ಮತ್ತು ಜಗಳ ಆಗ್ಬಾರ್ದಪ್ಪ ದೇವ್ರೆ ಅಂತ ಕೇಳ್ಕೊತೀನಿ. ಜಗಳ ಆದಾಗ ಹೆಂಗೆ ಗೊತ್ತೇನ್ರಿ, ಫುಲ್ ಮನ್ಸಿಗೆ ಬೇಜಾರಾಗ್ಬಿಟ್ಟು ಏನು ಮಾಡೋಕ್ಕೂ ಮನ್ಸು ಬರೋಂಗಿಲ್ಲ, ಫುಲ್ ಡಲ್ ಆಗ್ಬಿಡ್ತೀನಿ ನಾನಂತೂ. ಹಿಂಗಾಗಿ 2 ದಿವಸದಿಂದ ಇದು ಮಾಡೋಕ್ಕೆ ಹೋಗಿತ್ತಿಲ್ಲ ರೀ. ಈಗ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಅಡುಗೆ ಮಾಡಿದ್ದೆ ಅದೇ, ಅಡುಗೆ ಅಂತೂ ಮಾಡಲೇಬೇಕಾದ್ರೆ ಏನಾದ್ರೂ ಅಡುಗೆ ಮಾಡಿಬಿಟ್ಟು ಈ ಜಾಗ ಮಾಡಿ ಬಂದೆ. ಈಗ ಅವರು ಹೊರಗೆ ಹೋಗಿದ್ರು, ಈಗ ಬಂದಾರೆ ನನ್ನ ಸಲ ಊಟ ಮಾಡ್ಲಾರ ಹೆಂಗೆ ಕುಂತಿದ್ರು. ಈಗ ಇಬ್ರು ಕೂಡಿ ಊಟ ಮಾಡಾಕತ್ತೀವಿ. ಹೌದಿಲ್ಲ ಹ್ಞೂ ಅಂದ್ರಿ, ಒಟ್ಟನ ಏನು ಹೇಳಿದ್ದಕ್ಕೆ ಹ್ಞೂ ಅನ್ನಂಗಿಲ್ಲ ರೀ. ಅದಕ್ಕೆಲ್ಲ ಜಗಳ ಬರ್ತೀವಿ, ಸುಮ್ಮನೆ ಗಪ್ಪ ಕೊಂಡ್ಬಿಡ್ತಾರೆ. ಈಗ ಜುಮ್ಕುದ ವಡಿ ಮತ್ತು ಮೊಸರ ರೊಟ್ಟಿ ಊಟ ಮಾಡ್ತೀವಿ. ತಪ್ಪಿ ಲಾಸ್ಟ್ ಒಂದು ಮಾಡಿದ್ರೆ ಎಲ್ಲರ ಮನೆಯೊಳಗೆ ಜಗಳ ಇದ್ದಿದ್ದೆ ರೀ, ಇರ್ತಾವಲ್ಲ ಜಗಳ ಬಿಡ್ಸಕ್ ಹೋಗ್ತಾರೆ, ನ್ಯಾಯ ಮಾಡಕ್ ಹೋಗ್ತಾರೆ ಬಂದಿದ್ದೆ. ನಮ್ಮ ನ್ಯಾಯ ಮಾಡಕ್ ಯಾರನ್ನು ಕರ್ಸ್ಬೇಕೆ ನಾನಿಗೆ. ನೀನಾ ಎಲ್ಲ ಜಡ್ಜ ಏನು ವಕೀಲ ನೀನಾ ಅಂತ ಹೇಳ್ತಾರೆ, ನೀನಾ ತೀರ್ಪು ಕೊಡ್ಬೇಕಂತ ಹೇಳ್ತಾರ. ಯಾರು ಬಂದು ಏನು ಮಾಡೋಕ್ಕಾಗಲ್ಲ, ನಮ್ಮ ನಾವೇ ಜಗ ತೆಗಿಬೇಕು, ನಮ್ಮ ನಾವೇ ಕೂಡಬೇಕು. ಹೊರಗಿನವ್ರು ಬಂತಾರು ಹೇಳಿ ಹೋಗ್ತಾರೋ ಅಂತಾರು. ಇವರಂತೂ ದಿನ ನ್ಯಾಯ ಮಾಡಕ್ಕೆ ಹೋಗ್ತಾರೆ, ಆದ್ರೆ ಮನ್ಯಾಗ ಬೈಸ್ಕೊತಾರೆ. ನನ್ನ ಕಾಲ ಬೈಸ್ಬೋದಲ್ಲ ಈಗ ಊಟ ಮಾಡೋಣ ಬರೀ. ಜುಮ್ಕ ರೊಟ್ಟಿ ಖಾರ ಆಗ್ಬೇಕಿತ್ತಲ್ಲ, ಖಾರ ಆಗಿಲ್ಲ ತೊಗೊಳ್ಳೋದ ಖಾರ. ಮತ್ತು ನಮ್ಮ ವಿಡಿಯೋ ಇಷ್ಟ ಆಗತ್ತಿತ್ತಂದ್ರೆ ಲೈಕ್ ಮಾಡ್ದು, ಮರ್ಯಾಕೆ ಹೋಗ್ಬೇಡ್ರಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ನೀವು ಹೇಳ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಅವ್ರಿಗೆ ಅನ್ನಕ್ಕೆ ಬರಲ್ಲ ಏನ್ರಿ. ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಇಷ್ಟ ಆಗಿದ್ರೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತಲ್ಲ, ನೆಕ್ಸ್ಟ್ ನೀವು ನೋಡ್ಬೋದು, ನೋಟಿಫಿಕೇಶನ್ ಬರ್ತೈತಿ. ಇಲ್ಲಾಂದ್ರೆ ನೋಡಕ್ ಆಗಲ್ಲ ರೀ, ಅದಕ್ಕೆ ಹೇಳ್ತೀವಿ ಅಷ್ಟೇ. ಈಗ ಊಟ ಮಾಡಿ ಕಾಯಿಪಲ್ಲೆ ಹೋಗೋಣ. ಈಗ ಟೈಮ್ 10 ಗಂಟೆ ಆಗೈತಿ ನೋಡ್ರಿ, ರಶು ಆಗೈತಿ. ಹಾಗಾದ್ರೆ ಈಗ ಹೋಗಿ ಕಾಯಿಪಲ್ಲೆ ತಂದೆ ನಮ್ಮನೆಯವರು, ನಾನು ಹೋಗಿ ತಂದಿದ್ದೀನಿ, ಅಲ್ಲಿ ಇಟ್ಟಿದ್ದೀನಿ. ನಾ ಬಾಂಡೆ ಹಚ್ಬೇಕ್ರಿ, ಎಲ್ಲ ಹೆಂಗೆ ಬಿದ್ದಾವು ಒಂದು ತೊಗೊಳಕ್ಕೆ ಹೋಗಿ. ಅಷ್ಟು ಬಾಂಡೆ ಹಚ್ಚಿಂದ ಕಾಯಿಪಲ್ಲೆ ತೆಗಿಬೇಕು, ಮತ್ತು ಅರ್ಬಿ ತೊಳಿಬೇಕು. ಈ ಕಡೆ ಚಾಮನಕ್ಕೆ ಇಟ್ಟಿನ್ರಿ, ಕಾಯಿಪಲ್ಲೆಗೆ ಹೋಗಿ ಬಂದಿವಲ್ಲ. ಬೆಳಿಗ್ಗೆ ಚಾ ಕುಡ್ದಿತ್ತಿಲ್ಲ, ಬರೋ ಊಟ ಮಾಡಿಬಿಟ್ಟು ಹೋಗಿದ್ವಿ. ಈಗ ಚಾ ಕುಡಬೇಕು ಅನ್ಸತ್ತೆ, ಅದಕ್ಕೆ ಚಾ ಮಾಡಕ್ಕೆ ಇಟ್ಟಿದ್ದೀನಿ. ಚಾ ಕುಡಿದ್ಬಿಟ್ಟೆ, ಅದನ್ನು ಮಾಡೋದು ನೋಡ್ರಿ ನೆಕ್ಸ್ಟ್ ಕೆಲಸ. ಈಗ ಮಧ್ಯಾಹ್ನ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ. ನಮ್ಮ ಮನೊಂದು ನಂದು ಅವ್ರ ಪಪ್ಪ ಬಂದಿಲ್ಲ, ನಾನು ಮನು ಊಟ ಮಾಡತ್ತೀವಿ. ಮನು ಇವತ್ತು ಜಲ್ದಿ ಬಂದಾನು ಕಾಲೇಜ್ದಿಂದ. ಇಲ್ಲ ಮನು ಯಾಕೆ ಹೌದನ್? ನಾನೇನು ಮಾಡಿದಪ್ಪ ಅಂತಂದರೆ, ಬೆಳಗ್ಗೆ ಎದ್ದ ಜುನ್ಕ ಇತ್ತಲ್ರಿ, ಈಗ ಮೂಲಂಗಿ ತಪ್ಪಲ್ದ ಪಚಡಿ ಮಾಡಿದ್ದು. ಪಚಡಿ ಅಂತಾರೆ ಇದಕ್ಕೆ, ಮೂಲಂಗಿ ತಪ್ಪಲ ಮತ್ತು ಉಳ್ಳಾಗಡ್ಡಿ ಖಾರ ಉಪ್ಪ ಗುರ ಅಂದರು ಖಾರ ಪುಡಿ ಎಲ್ಲ ಹಾಕ್ಬಿಟ್ಟು ಕಲಸಿ ಎಣ್ಣೆ ಹಾಕಿ ತಿನ್ನೋದಕ್ಕೆ ಚಲೋ ಆಗೈತಿಪ್ಪಿ. ಒಂದು ತಿನ್ನ ಅಂತ ನೋಡಿದ್ರಿ ಚಲೋ ಆಗ್ತೈತಿ. ಈಗ ರೊಟ್ಟಿ ಜೊತೆ
ಊಟ ಮಾಡೋದು. ಈಗ ರೀ ಹೋಟೆಲ್ ಸ್ಟೈಲ್ ಒಳಗೆ ವೆಜ್ ಆಮ್ಲೆಟ್ ಹೆಂಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ. ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ, ನನಗೂ ಬಾದಿಸಿಂದ ತಿನ್ಬೇಕು ಅನ್ಸಿತ್ತ, ಅದಕ್ಕಂತೇಳಿ ಇವತ್ತ ಮಾಡಾಕತ್ತೀನಿ ನೋಡ್ರಿ. ಈಗ ಬ್ರೆಡ್ ಆಮ್ಲೆಟ್ ಮಾಡಾಕತ್ತಿದ್ರಿ. ನಾನು ಹೆಂಗ್ ಮಾಡ್ತೀನಿ ಅಂತೇಳಿ ನಿಮ್ ಜೊತೆ ಶೇರ್ ಮಾಡ್ಕೊತೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ. ನಮ್ಮ ಮನೆಯವ್ರು ಮಾಡಿಕೊಟ್ಟು ಅಂತ ಹೇಳಿದ್ರ ಆದ್ರೆ ಈಗ ಮಾಡಿಕೊಡಲ್ಲ ಯಾರು ನೋಡ್ರಿ, ಅದಕ್ಕೆ ನಾನೇ ಮಾಡಾಕತ್ತಿದ್ದೀನಿ. ಅವ್ರಿಗೆ ಹೊಶು ಇಲ್ಲತ್ತ, ಮಧ್ಯಾಹ್ನ ಹೊರಗೆ ಊಟ ಮಾಡಿ ಬಂದಿರತ್ತ, ಅದಕ್ಕೆ ಈಗೇನು ಮಾಡಕ್ಕೆ ಹೋಗಲ್ಲ ಅಂತಂದ್ರು. ಬಿಡ್ರಿ ಮತ್ತೆ ನಾವು ಮಾಡ್ಕೊಂಡು ತಿಂತೀವಿ ಅಂತ ಹೇಳಿ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ ರೀ. ನೋಡೋಣ ಟೇಸ್ಟ್ ಆಗುತ್ತೆ ಇಲ್ಲಂತೆ, ಟೇಸ್ಟ್ ಆಗೇ ಆಗುತ್ತೆ ಮಾಡಿಬಿಟ್ರೆ. ಅವ್ರಿಗೆ ಯಾವಾಗ ಇಷ್ಟ ಆದರೆ ಅವಾಗ ಮಾಡ್ಕೊಡ್ತಾರೆ, ಅವ್ರು ನಾವು ಹೇಳಿದಾಗ ಮಾಡ್ಕೊಡಂಗಿಲ್ಲ, ಅದಕ್ಕೆ ನಾನೇ ಮಾಡಾಕತ್ತಿದ್ದೀನಿ. ನಾವಂತೂ ಹೊರಗಡೆ ಹೋಗಿ ತಿನ್ನಕ್ಕೆ ಹೋಗಲ್ಲಲ್ರಿ, ಮನೆಯಾಗೆ ಹೆಂಗೆ ಬರ್ತಿತ್ತಲ್ಲ ಆ ಥರ ಮಾಡ್ಕೊಂಡು ತಿನ್ನೋದು. ಸಿಂಪಲ್ ಆಗಿರ್ತೈತಿ, ಸೂಪರ್ ಆಗಿರ್ತೈತಿ. ಒಂದು ತಲೆ ಕಾಸಾಕಿಟ್ಟಿನಿ ನೋಡ್ರಿ, ಫಸ್ಟಿಗೆ ಏನಿಲ್ಲ ಒಂಥರ ತಲೆ ಕಾಸಾಕಿಟ್ಬಿಡ್ತೀನಿ. ಅದಕ್ಕೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ ಕಟ್ ಮಾಡಿ ಇಟ್ಟಿದ್ದೀನಿ. ಈಗ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀನಿ ರೀ. ಬ್ರೆಡ್ ಆಮ್ಲೆಟ್ಗೆ ರೀ ಒಂದು ಎರಡು ತತ್ತಿ ಒಡೆದು ಹಾಕ್ಕೊತೀನಿ. ಇದಕ್ಕೆ ಒಂದೆರಡು ತತ್ತಿ ರೀ, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಉಳ್ಳಾಗಡ್ಡಿ, ಸ್ವಲ್ಪ ಕೊತ್ತಂಬರಿ, ಒಂದು ಸ್ವಲ್ಪ ಟೊಮೆಟೊ ಟೊಮೆಟೊ ರೀ, ಒಂದು ಸ್ವಲ್ಪ ಖಾರದ ಪುಡಿ. ಇಷ್ಟು ಹಾಕ್ಬಿಟ್ಟು ಚಲೋ ಹೊತ್ತಾಗ ಬೀಟ್ ಮಾಡಿಬಿಟ್ಟು ಬೀಟ್ ಮಾಡ್ಕೊಂಡ್ಬಿಟ್ಟು ಹಾಕೋದ್ರಿ. ನಾವು ಎಷ್ಟು ಚಲೋ ಹೊತ್ತಿನ ಬೀಟ್ ಮಾಡ್ಕೊಂತೀವಲ್ರಿ ಅಷ್ಟು ಉಬ್ಬತೈತೆ ಅದು ಆಮ್ಲೆಟ್, ಇಲ್ಲಾಂದ್ರೆ ಉಬ್ಬಂಗಿಲ್ಲ ರೀ. ತವಿನೂ ಕಾಯ್ದಿರ್ತಿ, ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಬೇಕಂದ್ರೆ ಇದು ಗರಂ ಮಸಾಲ, ಚಾಟ್ ಮಸಾಲ ಹಾಕೊಂಡ್ರು ನೆಟ್ಟೈತಿ, ಮಿಕ್ಸ್ ಮಾಡೋದಾಗ ರೀ, ನಾನೇನು ಹಾಕತ್ತಿಲ್ಲ. ಈಗ ಆಮ್ಲೆಟ್ ಮಸ್ತಾಗಿ ಟ್ರೈನಿಂಗ್ ಕೊಡಾಕ ನನಗೆ ಬ್ರೆಡ್ ಹಾಕಿದ್ದೀನಿ, ಸ್ವಲ್ಪ ಮ್ಯಾಲ ಎಣ್ಣೆ ಹಾಕೊಂಡ್ಬಿಡ್ತೀನಿ. ಯಾರಿಗೆಲ್ಲ ಬ್ರೆಡ್ ಆಮ್ಲೆಟ್ ಇಷ್ಟ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ರೀ, ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ ಮಾಡಿ ನೋಡ್ರಿ, ಯಾಕಂದ್ರೆ ಜಾಸ್ತಿ ಜನ ತಿನ್ನಂಗಿಲ್ಲ, ತಿಂತಾರೋ ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಅದಕ್ಕೆ ಹೇಳಿದೆ. ಅಮ್ಮ ಕಜ್ಜಿ ಏನಾಯ್ತದ್ರಿ, ಈಗ ಹೊಳಿ ಹಾಕೊಂಡ್ಬಿಡ್ತಾರೆ. ಒಂದು ಬ್ರೆಡ್ ಆಮ್ಲೆಟ್ ತಿನ್ಬಿಟ್ರಿ, ಪಟ್ಟಿನ ತುಂಬಿಟ್ಟೈತೆ ಅಷ್ಟು ಮಸ್ತ್. ನೀ ತಗೋತಾರೆ ತಗೋ, ನಾ ತಗೊಂಡ್ ತಿಂತೀನಿ, ನಾ ತಿಂತೀನಿ, ನೀ ತಿನ್ನು ಅಲ್ಲ. ಅಷ್ಟು ದೊಡ್ಡದಾಯ್ತು ಟೇಸ್ಟ್ ಅಂದ್ರೆ ಮಸ್ತ್ ಇರ್ತೈತ್ರಿ. ಬೇಕಂದ್ರೆ ಹಂಗಂತ ತಿನ್ಬೋದು, ಇಲ್ಲ ಸಾಸಿವೆ ತಿನ್ಬೋದು. ನನಗಂತೂ ಗ್ರೀನ್ ಚಟ್ನಿ ಸಂಗಕ್ಕೆ ಭಾಳ ಇಷ್ಟ ಆಗುತ್ತೆ, ಬಟ್ ಗ್ರೀನ್ ಚಟ್ನಿ ಮಾಡೋಕ್ಕೆ ಪುದೀನ ತಂದಿದ್ರಲ್ಲ. ದೊಡ್ಡ ಪ್ಲೇಟ್ ತಗೋಬೇಕು. ಸೇಮ್ ಹೋಟೆಲ್ದಾಗ ಹೆಂಗೆ ಮಾಡಿಕೊಡ್ತಾರೆ ನೋಡಿರಿ, ಅದೇ ಥರ ಆಗಿ ಕಟ್ ಕಟ್ ಮಾಡಿಬಿಟ್ಟು ಸರ್ವ್ ಮಾಡೋದು. ಸಖತ್ ಟೇಸ್ಟಿ ಆಗಿರುವ ಬ್ರೆಡ್ ಆಮ್ಲೆಟ್ ರೆಡಿ. ನಮ್ಮ ತಂಗು ತಿಂದು ಹೇಳ್ತಾರೆ ಹೆಂಗಾಗಿತ್ತೆ ಅಂತ ಹೇಳಿ.
ನಾವೇ ಮಾಡ್ಕೊಂಡು ತಿನ್ನೋಕ್ಕಿಂತಾರಿ ಯಾರು ಮಾಡ್ಕೊಟ್ರೆ ಭಾಳ ಇಷ್ಟ ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ನಾವೇ ಮಾಡ್ಕೊಂಡು ತಿನ್ನಬೇಕು. ತಿಂದರೆ ಸ್ವಾದ ಆಯ್ತು ನಿಮಗೂ. ಚಲೋ ಆಯ್ತು, ಚಲೋ ಆಯ್ತು, ಟೇಸ್ಟ್ ಆಗಿತ್ತು ಅಷ್ಟೇ, ಮುಗೀತು. ಟೇಸ್ಟ್ ಆಗೈತಿ, ಚಲೋ ಆಗೈತಿ, ಮುಗೀತು. ಹೌದಿಲ್ಲ ಹಾಗಾರಿ ಹೋಟೆಲ್ ಸ್ಟೈಲ್ ಒಳಗೆ ಬ್ರೆಡ್ ಆಮ್ಲೆಟ್ ಎಷ್ಟು ಮಸ್ತ್ ಆಗೈತಿ, ಸಾಫ್ಟಾಗಿ. ನಮ್ಮ ಮನೆಯವ್ರ ಮೇಲೆ ಶಟ್ಕೊಂಡೆ ಕುಂತಿದ್ದೀನಿ ರೀ, ರಂಸಾಕತ್ತಾರು. ಬಟ್ ಅವ್ರು ಹೇಳಿದ್ದೆ ಖರೆ ಅಂತಾರು, ನಾನು ಹೇಳಿದ್ದಕ್ಕೆ ಅವ್ರು ಒಪ್ಕೊಳಂಗೆ ಇಲ್ಲ, ಹಿಂಗಾಗಿ ಸಿಟ್ಟು ಬರ್ತೈತ್ರಿ. ಹಿಂಗೆ ಎಲ್ಲರ ಮನೆಯೊಳಗೆ ಜಗಳ ಇದ್ದಿದ್ದೇನೆ. ಒಂದು ದಿವಸ ಜಗಳ ತೆಗೆಯೋದು, ಒಂದು ದಿವಸ ಮತ್ತೆ ಕಾಂಪ್ರಮೈಸ್ ಆಗೋದು ಕಾಮನ್ ಬಿಡ್ರಿ ಇದೇನು. ಆದರೆ ಜಗಳ ತೆಗೆದಾಗ ಏನನ್ಸುತ್ತಲ್ಲ, ಸ್ವಲ್ಪ ಸಿಟ್ಟು ಬರ್ತೈತಲ್ಲ, ಶಟ್ಕೊಂಡು ಕುಂತು ಬಿಡೋದಾಗುತ್ತೆ. ಹಿಂದಿಗಳು ಮತ್ತೆ ಅನಿವಾರ್ಯಕ್ಕೆ ಮತ್ತೆ ಅದೆಲ್ಲ ಕೆಲಸ ಮಾಡಿಬಿಟ್ಟೆ, ಮತ್ತೊಂದು ಆಗಬೇಕಾಗುತ್ತೆ. ಅದೇ ನಮ್ಮ ಮನೆಯವ್ರಿಗೆ ಹೇಳತ್ತೀನಿ, ದಿನ ಹಿಂಗೆ ಮಾಡ್ತೀರಿ ನೀವು, ನಂಗೆ ಸಾಕಾಗ್ಬಿಟ್ಟೈತಿ, ಬರೀ ನಿಮ್ಮದೇ ತಪ್ಪೈತಿ, ನನ್ನ ಮೇಲೆ ಹಾಕ್ತೀರ ನೀವು, ಒಟ್ಟೆ ಸುಮ್ಮ ಕೂಡಂತೀರಿ ನನಗೆ ಅಂಥೇಳಿ ಅದನ್ನೇ ನಡೆದಿತ್ತು ರೀ ಡಿಸ್ಕಸ್. ಅದನ್ನ ನಮ್ಮ ಮನು ವಿಡಿಯೋ ಮಾಡ್ಯಾನು ಇವತ್ತು.